ಇಂದಿನಿಂದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಟೋಲ್ ಸಂಗ್ರಹ ಆರಂಭ ಆಗ್ತಾ ಇದೆ ನೂತನ ಬೆಂಗಳೂರು ಮೈಸೂರು ದಶಪಥ ಹೈವೇಯ ಟೋಲ್ ಸಂಗ್ರಹ ಸದ್ಯಕ್ಕೆ ಇಲ್ಲ ಅಂತ ಹೇಳಲಾಗಿತ್ತು ಆದ್ರೆ ಮತ್ತೆ ಶುರುವಾಗ್ತಾ ಇದೆ ಈ ಟೋಲ್ ಸಂಗ್ರಹ ದಶಪಥ ಹೈವೇಯಲ್ಲಿ ಇವತ್ತಿನಿಂದಲೇ ಈ ಟೋಲ್ ಸಂಗ್ರಹ ಜಾರಿ ಆಗ್ತಾ ಇದೆ ಹೈವೇನಲ್ಲಿ ಸಂಚರಿಸುವಂತ ಸವಾರರಿಗೆ ಇಂದಿನಿಂದಲೇ ಈ ಟೋಲ್ ಸಂಗ್ರಹದ ಬಿಸಿ ತಟ್ಟಲಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಟೋಲ್ ಅನ್ನ ಸಂಗ್ರಹಿಸ್ತಾ ಇದೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಇವತ್ತಿನಿಂದ ಟೋಲ್ ಸಂಗ್ರಹ ಆರಂಭ ಆಗ್ತಾ ಇದೆ ಸದ್ಯಕ್ಕೆ ಟೋಲ್ ಸಂಗ್ರಹ ಇಲ್ಲ ಅನ್ನುವಂಥ ಮಾತನ್ನ ಹೇಳಲಾಗಿತ್ತು ಆದರೆ ಟೋಲ್ ಸಂಗ್ರಹ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಪ್ರಧಾನಿ ಬಂದು ಉದ್ಘಾಟನೆ ಮಾಡಿ ಎರಡು ದಿನಗಳ ಈಗಾಗಲೇ ಕಳೆದಿದೆ ಸದ್ಯಕ್ಕೆ ಟೋಲ್ ಸಂಗ್ರಹ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಾಗಿತ್ತು ಭಾರಿ ವಿರೋಧ ವ್ಯಕ್ತವಾಗಿತ್ತು ಆ ವಿರೋಧದ ನಡುವೆಯೇ ಈಗ ಟೋಲ್ ಸಂಗ್ರಹ ಆರಂಭ ಆಗಿದೆ ಹೈವೇನಲ್ಲಿ ಸಂಚರಿಸುವಂಥ ಸವಾರರು ಇವತ್ತಿನಿಂದ ಟೋಲ್ ಹಾಡವನ್ನು ಪಾವತಿ ಮಾಡಬೇಕಾಗಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಟೋಲ್ ಸಂಗ್ರಹ ಆರಂಭ ಆಗ್ತಾ ಇದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಟೋಲ್ ಹೈವೇ ಇವೆ ಆರಂಭ ಆಗಿ ಅಂದರೆ ಉದ್ಘಾಟನೆಯಾಗಿ ಎರಡು ದಿನಗಳು ಕಳೆದಿದೆ ಇವತ್ತಿನಿಂದ ಈ ಟೋಲ್ ಸಂಗ್ರಹ ಕೂಡ ಆರಂಭ ಆಗ್ತಾ ಇದೆ ಬಹಳ ವಿರೋಧ ವ್ಯಕ್ತವಾಗಿತ್ತು ಒಂದು ಈ ಟೋ ಈ ಟೋಲ್ಗೆ ಈಗಾಗಲೇ ಫಿಕ್ಸ್ ಮಾಡಿರುವಂತ ಹಣ ಏನಿದೆ ಇದು ಎಲ್ಲ ಒಂದು ಕಡೆ ಟೋಲ್ ಮೌಲ್ಯ ಏನಿದೆ ಇದು ಎಲ್ಲ ಒಂದು ಕಡೆ ಜಾಸ್ತಿ ಆಯಿತು ಅನ್ನುವಂಥ ಮಾತನ್ನು ಕೂಡ ಹೇಳಲಾಗ್ತಾ ಇತ್ತು ಅದರ ಜೊತೆಯಲ್ಲಿ ಈಗ ಟೋಲ್ ಸಂಗ್ರಹ ಕೂಡ ಆರಂಭ ಆಗ್ತಾ ಇದೆ ಇನ್ನೂ ಕೂಡ ಆ ರಸ್ತೆಗಳು ಪೂರ್ಣ ಆಗಿಲ್ಲ ಇನ್ನೂ ಕೂಡ ಶೇಕಡ ಐವತ್ತರಷ್ಟು ರಸ್ತೆಗಳು ಪೂರ್ಣ ಆಗೋದಕ್ಕೂ ಕೂಡ ಬಾಕಿ ಇದೆ ಅಷ್ಟರಲ್ಲೇ ಈ ಟೋಲ್ ಸಂಗ್ರಹ ಆರಂಭ ಆಗ್ತಾ ಇರೋದು ಸಾಕಷ್ಟು ಜನರು ಆಕ್ರೋಶಕ್ಕೆ ಗುರಿಯಾಗುವಂತೆ ಮಾಡಿದೆ ಜೊತೆಗೆ ಸಾಕಷ್ಟು ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ ರಸ್ತೆ ಸಂಪೂರ್ಣ ಆಗಿಲ್ಲ ಆಗ್ಲೇ ಟೋಲ್ ಸಂಗ್ರಹ ಆರಂಭ ಆಗ್ತಾ ಇದೆ ಅಂತಂದ್ರೆ ನಾವು ಯಾವ ರಸ್ತೆಗೆ ಟೋಲ್ಸ್ ಕಟ್ಟಬೇಕು ಅನ್ನುವಂಥ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಭಾರಿ ವಿರೋಧದ ನಡುವೆಯೂ ಈಗಾಗಲೇ ಟೋಲ್ ಸಂಗ್ರಹ ಕೂಡ ಈಗಾಗಲೇ ಆರಂಭ ಆಗ್ತಾ ಇದೆ ಇವತ್ತಿನಿಂದಲೇ ಈ ಸವಾರರ ಜೇಬಿಗೆ ಕತ್ತರಿ ಬೀಳೋದಂತೂ ಪಕ್ಕ ಪ್ರಧಾನಿ ಮೋದಿ ಬಂದು ಉದ್ಘಾಟನೆಯನ್ನು ಮಾಡಿ ಎರಡು ದಿನ ಕಳಿತು ದಶಪಥ ರಸ್ತೆ ಓಪನ್ ಆಗಿದೆ ಎಲ್ಲರೂ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇವತ್ತಿನಿಂದ ಈ ಟೋಲ್ ಬಿಸಿ ತಟ್ಟಲಿದೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಟೋಲನ್ನು ಇವತ್ತಿನಿಂದ ಸಂಗ್ರಹ ಮಾಡಲಾಗುತ್ತೆ ವಿರೋಧದ ನಡುವೆಯೂ ಕೂಡ ಎಕ್ಸ್ಪ್ರೆಸ್ ವೇನಲ್ಲಿ ಟೋಲ್ ಸಂಗ್ರಹ ಇಂದಿನಿಂದ ಆರಂಭ ಆಗ್ತಾ ಇದೆ ನಿಡಘಟ್ಟದವರೆಗಿನ ಈ ಐವತ್ತಾರು ಕಿಲೋಮೀಟರ್ ಉದ್ದದ ರಸ್ತೆ ಏನಿದೆ ಅದರಲ್ಲಿ ಏಕಮುಖ ಸಂಚಾರಕ್ಕೆ ಕಾರ್ಗಳಿಗೆ ಈಗಾಗಲೇ ನೂರ ಮೂವತ್ತೈದು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಆ ಟೋಲನ್ನು ಸಂಗ್ರಹ ಮಾಡೋದಕ್ಕೆ ಆರಂಭ ಮಾಡಲಾಗ್ತಾ ಇದೆ ಇವತ್ತಿನಿಂದ ಲಘು ವಾಹನ ಆಗಿರ್ಬೋದು ಮಿನಿ ಬಸ್ ಆಗಿರ್ಬೋದು ಮಿನಿ ಬಸ್ಗಳಿಗೆ ಇನ್ನೂರ ಎಂಬತ್ತು ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದಾರೆ ಜೊತೆಗೆ ಟ್ರಕ್ಗಳಿಗೆ ನಾಲ್ನೂರ ಅರವತ್ತು ರೂಪಾಯಿ ಫಿಕ್ಸ್ ಆಗಿದೆ ಅದರ ಜೊತೆಯಲ್ಲಿ ಈ ತ್ರೀ ಆಕ್ಸೆಲ್ ವೆಹಿಕಲ್ಸ್ ಏನಿರುತ್ತೆ ಆ ವಾಹನಗಳಿಗೆ ಐನೂರು ರೂಪಾಯಿಯನ್ನು ಈಗಾಗಲೇ ಫಿಕ್ಸ್ ಮಾಡಲಾಗಿದೆ ಜೊತೆಗೆ ಭಾರಿ ವಾಹನಗಳು ಯಾವುದಿರುತ್ತೆ ಅವುಗಳಿಗೆ ಏಳ್ನೂರ ಇಪ್ಪತ್ತು ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದಾರೆ ಅತಿ ಗಾತ್ರದ ವಾ ವಾಹನಗಳಿಗೆ ಎಂಟುನೂರ ಎಂಬತ್ತು ರೂಪಾಯಿ ಶುಲ್ಕ ಈ ರೀತಿಯಾಗಿ ಶುಲ್ಕವನ್ನು ವ್ಯಕ್ತಪಡಿಸಲಾಗಿದೆ ಇವತ್ತಿನ ಇವತ್ತಿನ ಇವತ್ತಿನಿಂದಲೇ ಆರಂಭ ಆಗ್ತಾ ಇದೆ ಈ ಟೋಲ್ ಸಂಗ್ರಹ ಮೊದಲ ಹಂತದ ಟೋಲ್ ಸಂಗ್ರಹಕ್ಕೆ ಎನ್ಎಚ್ ಎಐ ಈಗಾಗಲೇ ಆರಂಭ ಮಾಡಿದೆ ಐವತ್ತೈದು ಕಿಲೋಮೀಟರ್ ಹೈವೇಗೆ ಟೋಲ್ ಸಂಗ್ರಹಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಟೋಲ್ ಸಂಗ್ರಹಕ್ಕೆ ಈಗಾಗಲೇ ವಿವಿಧ ಸಂಘಟನೆಗಳಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಟೋಲ್ ಪ್ಲಾಜಾಗಳಲ್ಲಿ ಪೊಲೀಸರ ಭದ್ರತೆಯನ್ನ ಒದಗಿಸಲು ಮನವಿ ಮಾಡಲಾಗಿದೆ ರಾಮನಗರ ಡಿಸಿ ಎಸ್ಪಿಗೆ ನಿರ್ದೇಶಕ ಶ್ರೀಧರ್ ಈಗ ಮನವಿಯನ್ನ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಶ್ರೀಧರ್ ರಾಮನಗರ ಡಿಸಿಗೆ ಮನವಿಯನ್ನು ಮಾಡಿದ್ದಾರೆ ಒಂದಷ್ಟು ಪೊಲೀಸ್ ಭದ್ರತೆಯನ್ನು ಒದಗಿಸಿ ಅಂತ ಯಾಕಂದರೆ ಟೋಲ್ ಸಂಗ್ರಹಕ್ಕೆ ಇಳಿದಂಥ ಸಂದರ್ಭದಲ್ಲಿ ಒಂದಷ್ಟು ಸವಾರರ ಜೊತೆ ವಾಗ್ವಾದಗಳಾಗುವಂಥದ್ದು ಟೋಲ್ ಸಂಗ್ರಹ ಈಗೇ ಈಗಲೇ ಯಾಕೆ ಅಂತ ಪ್ರಶ್ನೆಯನ್ನು ಮಾಡುವಂಥದ್ದು ಅಥವಾ ಯಾವುದಾದ್ರೂ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು ಟೋಲ್ ಸಂಗ್ರಹ ಈಗ ಇವಾಗಲೇ ಬೇಡ ಅನ್ನುವಂಥ ಆಕ್ರೋಶ ಕೂಡ ಕಾರಣ ಆಗಿದ್ದರಿಂದ ಯಾವುದೇ ರೀತಿಯ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಲಾಗ್ತಾ ಇದೆ ರಾಮನಗರ ಡಿಸಿಗೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರಾದಂಥ ಶ್ರೀಧರ್ ಮನವಿಯನ್ನು ಕೂಡ ಮಾಡಿದ್ದಾರೆ ಪೊಲೀಸ್ ಭದ್ರತೆಯನ್ನು ಒದಗಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ಟೋಲ್ ಸಂಗ್ರಹ ಕೂಡ ಇವತ್ತಿನಿಂದ ಆರಂಭ ಆಗ್ತಾ ಇದೆ ವಾಹನ ಸವಾರರು ಈ ನಿಡಘಟ್ಟದವರೆಗಿನ ಐವತ್ತೈದು ಕಿಲೋಮೀಟರ್ ಏನಿದೆ ಈ ಐವತ್ತೈದು ಕಿಲೋಮೀಟರ್ಗೆ ಟೋಲನ್ನು ಕಟ್ಟಬೇಕಾಗತ್ತೆ ಇವತ್ತು ಬೆಳಗ್ಗೆಯಿಂದಲೇ ಈ ಟೋಲ್ ಸಂಗ್ರಹ ಆರಂಭ ಆಗಿದೆ ಎಂಟು ಗಂಟೆಯಿಂದಲೇ ಆರಂಭ ಆಗ್ತಾ ಇದೆ ನರೇಂದ್ರ ಮೋದಿ ದಶಪಥ ಹೆದ್ದಾರಿಯನ್ನು ಉದ್ಘಾಟನೆ ಮಾಡಿದ್ರು ಎರಡು ದಿನದಲ್ಲೇ ಈಗ ಟೋಲ್ ಸಂಗ್ರಹ ಕೂಡ ಆರಂಭ ಆಗ್ತಾಯಿದೆ ಮಾರ್ಚ್ ಒಂದರಿಂದಲೇ ಟೋಲ್ ಸಂಗ್ರಹ ಆರಂಭ ಆಗಬೇಕು ಅನ್ನುವಂಥ ಮಾತನ್ನು ಹೇಳಲಾಗಿತ್ತು ಆದರೆ ಭಾರೀ ವಿರೋಧ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಈ ಟೋಲ್ ಸಂಗ್ರಹವನ್ನು ಮುಂದೂಡಲಾಗಿತ್ತು ಎರಡು ದಿನಗಳ ಕಾಲ ಮುಂದೂಡಿದ್ರು ಈಗ ಇವತ್ತಿನಿಂದ ಟೋಲ್ ಸಂಗ್ರಹವನ್ನು ಮತ್ತೆ ಆರಂಭ ಮಾಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕಿನ ಕಡಮಿಣಿಕೆ ಬಳಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗುವಂಥ ವಾಹನಗಳಿಗೆ ಸಂಗ್ರಹ ಮಾಡಲಾಗ್ತಾ ಇದೆ ಮೈಸೂರಿನಿಂದ ಬೆಂಗಳೂರಿಗೆ ಬರುವಂತ ವಾಹನಗಳಿಗೆ ಟೋಲ್ ಸಂಗ್ರಹವನ್ನ ಮಾಡಲಾಗ್ತಾ ಇದೆ ರಾಮನಗರ ತಾಲೂಕಿನ ಶೇಷಗಿರಿ ಹಳ್ಳಿ ಪ್ಲಾಜಾ ಬಳಿ ಟೋಲ್ ಸಂಗ್ರಹವನ್ನು ಮಾಡಲಾಗ್ತಾ ಇದೆ ಎಸ್ ಈಗ ಬೆಂಗಳೂರಿನಿಂದ ಮೈಸೂರು ಕಡೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಜೊತೆಗೆ ಮೈಸೂರಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಟೋಲ್ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕಡಬೆಣಿಕೆ ಬಳಿ ಟೋಲ್ ಸಂಗ್ರಹವನ್ನು ಮಾಡಲಾಗ್ತಾ ಇದೆ ಇನ್ನು ಮೈಸೂರಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ರಾಮನಗರ ತಾಲೂಕಿನ ಶೇಷಗಿರಿ ಹಳ್ಳಿಯ ಪ್ಲಾಜಾದ ಬಳಿ ಟೋಲ್ ಸಂಗ್ರಹವನ್ನು ಮಾಡಲಾಗ್ತಾ ಇದೆ ಭಾರಿ ವಿರೋಧದ ನಡುವೆಯೂ ಕೂಡ ಈಗ ಈ ಟೋಲ್ ಸಂಗ್ರಹವನ್ನು ಶುರು ಮಾಡಲಾಗಿದೆ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗೋ ವಾಹನಗಳಾಗಿರ್ಬೋದು ಮೈಸೂರಿಂದ ಬೆಂಗಳೂರಿಗೆ ಬರೋ ವಾಹನಗಳಾಗಿರ್ಬೋದು ಇವುಗಳು ಇವತ್ತಿನಿಂದ ಎಂಟು ಗಂಟೆಯಿಂದಲೇ ಟೋಲ್ ಕೊಡೋದಕ್ಕೆ ಶುರು ಮಾಡಬೇಕಾಗಿದೆ ನೂತನವಾಗಿ ನಿರ್ಮಾಣ ಮಾಡಲಾಗಿರುವಂಥ ಈ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಮಾರ್ಚ್ ಒಂದನೇ ತಾರೀಕಿನಿಂದಲೇ ಟೋಲ್ ಸಂಗ್ರಹ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿತ್ತು ಆದರೆ ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಈ ಟೋಲ್ ಸಂಗ್ರಹವನ್ನು ಮಾಡಲಾಗ್ತಾ ಇದೆ ಉದ್ಘಾಟನೆಗೆ ಮೊದಲೇ ಟೋಲ್ ಸಂಗ್ರಹ ಯಾಕೆ ಮಾಡಲಾಗ್ತಾ ಇದೆ ಉದ್ಘಾಟನೆ ಆಗೇ ಇಲ್ಲ ಆಗೋ ಮೊದಲೇ ಟೋಲ್ ಸಂಗ್ರಹ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿತ್ತು ಆಕ್ರೋಶ ವ್ಯಕ್ತವಾಗಿತ್ತು ಆ ನಿಟ್ಟಿನಲ್ಲಿ ಈ ಟೋಲ್ ಸಂಗ್ರಹಕ್ಕೆ ಬ್ರೇಕ್ ಹಾಕಲಾಗಿತ್ತು ಸದ್ಯ ಇವತ್ತು ಅಂದರೆ ಮಾರ್ಚ್ ಹದಿನಾಲ್ಕರಿಂದ ಟೋಲ್ ಸಂಗ್ರಹಕ್ಕೆ ಪ್ರಾಧಿಕಾರ ಈಗ ಮುಂದಾಗಿದೆ ಬೆಂಗಳೂರಿನಿಂದ ನೆಡಗಟ್ಟದವರೆಗೂ ಕೂಡ ಟೋಲನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಈ ಐವತ್ತೈದು ಕಿಲೋಮೀಟರ್ ರಸ್ತೆ ಏನಿದೆ ಆ ಟೋಲ್ ಆ ರಸ್ತೆಗೆ ಟೋಲನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಭಾರಿ ವಿರೋಧದ ನಡುವೆಯೂ ಕೂಡ ಇವತ್ತಿನಿಂದ ಈ ಟೋಲನ್ನು ಸಂಗ್ರಹ ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಖುದ್ದು ಪ್ರಾಧಿಕಾರ ಈಗಾಗಲೇ ಹೇಳಿದೆ ಈಗಾಗಲೇ ಒಂದಷ್ಟು ಸಭೆಯನ್ನು ನಡೆಸಿದ್ದಾರೆ ಟೋಲನ್ನು ಸಂಗ್ರಹ ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರದಲ್ಲಿ ಈಗಾಗಲೇ ಒಂದಷ್ಟು ಸಭೆಯನ್ನು ಕೂಡ ನಡೆಸಿದ ನಂತರದಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಇನ್ನು ಎಷ್ಟು ಟೋಲ್ ಅನ್ನ ಕಲೆಕ್ಟ್ ಮಾಡಿಕೊಳ್ತಾರೆ ಕಾರು ಜೀಪು ವ್ಯಾನ್ಗಳಿಗೆ ಏಕಮುಖ ಸಂಚಾರಕ್ಕೆ ನೂರ ಮೂವತ್ತೈದು ರೂಪಾಯಿ ಎರಡು ಸೈಡ್ಗಾದ್ರೆ ಟೂ ವೇ ಆಗಿದ್ರೆ ಇನ್ನೂರ ಐದು ರೂಪಾಯಿ ಟೋಲ್ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಲಘು ವಾಣಿಜ್ಯ ವಾಹನಗಳು ಲಘು ಸರಕು ವಾಹನ ಆಗಿರ್ಬೋದು ಮಿನಿ ಬಸ್ಗಳಿಗೆ ಏಕಮುಖ ಸಂಚಾರಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಅದೇ ದಿನ ಮರು ಸಂಚಾರವನ್ನ ಮಾಡೋದಾದರೆ ಮುನ್ನೂರ ಮೂವತ್ತು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಬಸ್ಸು ಅಥವಾ ಟ್ರಕ್ಗಳಿಗೆ ಏಕಮುಖ ಸಂಚಾರಕ್ಕೆ ನಾಲ್ನೂರ ಅರವತ್ತು ರೂಪಾಯಿ ಟೂ ಸೈಡೆಡ್ ಆದರೆ ಆರುನೂರ ತೊಂಬತ್ತು ರೂಪಾಯಿ ಈ ರೀತಿ ಈಗಾಗಲೇ ದರವನ್ನು ಕೂಡ ನಿಗದಿಪಡಿಸಲಾಗಿದೆ ಒಂದು ದರ ಹೆಚ್ಚಾಯಿತು ಈ ರಸ್ತೆಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗಿತ್ತು ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಹೇಳಲಾಗ್ತಾ ಇತ್ತು ಈಗ ಇವತ್ತಿನಿಂದಲೇ ಟೋಲ್ ಸಂಗ್ರಹ ಕೂಡ ಆರಂಭ ಆಗ್ತಾ ಇದೆ ಒಂದಷ್ಟು ರೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಕಾರು ಜಿಪ್ಪು ಈ ಇಂಥ ವಾಹನಗಳಿಗೆ ನೂರ ಮೂವತ್ತೈದು ಒನ್ ಸೈಡ್ ಜೊತೆಗೆ ಅದೇ ದಿನ ಮರು ಸಂಚಾರ ಕೂಡ ಮಾಡೋದಾದರೆ ಒಂದಷ್ಟು ಬೇರೆ ಮೌಲ್ಯವನ್ನು ಕೂಡ ಈಗಾಗಲೇ ನಿಗದಿಪಡಿಸಲಾಗಿದೆ ಬಸ್ ಅಥವಾ ಟ್ರಕ್ ಆಗಿದ್ರೆ ಬೇರೆ ರೇಟ್ ಜೊತೆಯಲ್ಲಿ ಈ ಒಂದಷ್ಟು ಭಾರಿ ವಾಹನಗಳಿರುತ್ತಲ್ಲ ಅವುಗಳಿಗೆ ಒಂದು ರೀತಿಯಾದಂಥ ರೇಟನ್ನು ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ ಒಂದು ಕಡೆ ಎಲ್ಲ ಕಡೆ ಈ ಟೋಲ್ ಸಂಗ್ರಹ ಜಾಸ್ತಿ ಆಯಿತು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾಯಿತ್ತು ಅದರ ನಡುವೆಯೂ ಕೂಡ ಪ್ರಾಧಿಕಾರ ಈಗಾಗಲೇ ಈ ಟೋಲ್ ಸಂಗ್ರಹಕ್ಕೆ ಮುಂದಾಗಿದೆ ಇವತ್ತಿನಿಂದಲೇ ಆರಂಭ ಆಗ್ತಾ ಇದೆ ಭಾಳಷ್ಟು ವಿರೋಧ ವ್ಯಕ್ತವಾಗಿತ್ತು ಯಾವ ರೀತಿಯಾಗಿ ಜನ ಇದನ್ನು ಈಗಾಗಲೇ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕಾಗಿದೆ ಈಗಾಗಲೇ ಡಿ ಗೆ ಒಂದಷ್ಟು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪೊಲೀಸ್ ಭದ್ರತೆಯನ್ನು ಕೂಡ ನೀಡುವಂತೆ ಮನವಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಇವತ್ತಿನಿಂದ ಟೋಲ್ ಸಂಗ್ರಹ ಮಾಡೋದಕ್ಕೆ ಪ್ರಾಧಿಕಾರ ಈಗ ಮುಂದಾಗ್ತಾ ಇದೆ ಒಂದು ಕಡೆ ಟೋಲ್ ಸಂಗ್ರಹವನ್ನು ವಿರೋಧಿಸಿ ಕಾಂಗ್ರೆಸ್ ಆಗಿರ್ಬೋದು ಜೊತೆಗೆ ಒಂದಷ್ಟು ಸಂಘ ಸಂಸ್ಥೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಇವತ್ತು ನಿರ್ಧಾರವನ್ನು ಕೂಡ ಈಗಾಗಲೇ ಮಾಡಿದೆ ಜೊತೆಗೆ ಭಾರಿ ಆಕ್ರೋಶ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಭದ್ರತೆಯನ್ನು ಕೂಡ ನೀಡುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ದಶಪಥದಲ್ಲಿ ಟೋಲ್ ರೇಟ್ ಹೆಚ್ಚಳ ಮಾಡಿದ್ದಕ್ಕೆ ಆಕ್ರೋಶ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಗೆ ಈಗ ನಿರ್ಧಾರವನ್ನ ಮಾಡಲಾಗಿದೆ ಇವತ್ತು ಬೆಳಗ್ಗಿನಿಂದಲೇ ಟೋಲ್ ಬಳಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಶೇಷಗಿರಿ ಹಳ್ಳಿ ಸಮೀಪ ಸರ್ವಿಸ್ ರೋಡ್ ಆಗಿಲ್ಲ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ನಿರ್ಮಾಣ ಆಗಿಲ್ಲ ಟೋಲ್ ಸಂಗ್ರಹವನ್ನ ವಿರೋಧಿಸಿ ಇವತ್ತು ಬೆಳಗ್ಗೆಯಿಂದಲೇ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ ಟೋಲ್ ಸಂಗ್ರಹವನ್ನ ವಿರೋಧಿಸಿ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಧರಣಿಗೆ ಕರೆ ಹಿನ್ನೆಲೆಯಲ್ಲಿ ಸವಾರರಿಗೆ ಈ ಪ್ರತಿಭಟನೆಯ ಬಿಸಿಯೂ ಕೂಡ ತಟ್ಟುತ್ತೆ ಒಂದು ಕಡೆಯಲ್ಲಿ ಪ್ರತಿಭಟನೆಯ ಬಿಸಿ ಮತ್ತೊಂದು ಕಡೆಯಲ್ಲಿ ಟೋಲ್ ಸಂಗ್ರಹ ಕೂಡ ಇವತ್ತಿನಿಂದ ಆಗ್ತಾ ಇರೋದ್ರಿಂದ ಜೇವಿಗೂ ಕೂಡ ಕತ್ರಿ ಒಂದಷ್ಟು ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ ಯಾಕಂದರೆ ಇಲ್ಲಿ ರಸ್ತೆನೇ ಆಗಿಲ್ಲ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಅಂತಂದರೆ ದಶಪಥ ರಸ್ತೆ ಆಗಿದ್ರು ಕೂಡ ದಶಪಥ ರಸ್ತೆ ಆಗಿದೆ ನಾವು ಟೋಲ್ ಸಂಗ್ರಹ ಮಾಡ್ತೀವಿ ಅನ್ನುವಂಥ ಮಾತನ್ನು ಪ್ರಾಧಿಕಾರ ಹೇಳ್ತಾ ಇದೆ ಓಕೆ ಆ ರಸ್ತೆ ಆಗಿದೆ ಒಪ್ಕೊಳ್ಳೋಣ ಆದರೆ ಅಲ್ಲಿ ಪಕ್ಕದಲ್ಲೇ ಇರುವಂಥ ಸರ್ವಿಸ್ ರಸ್ತೆಯನ್ನು ಕೂಡ ಮಾಡಬೇಕಾದಂಥ ಜವಾಬ್ದಾರಿ ಅದೇ ಹೆದ್ದಾರಿ ಪ್ರಾಧಿಕಾರದ್ದಾಗಿರುತ್ತೆ ಆದರೆ ಕೆಲವೊಂದು ಕಡೆ ಅದನ್ನು ಮಾಡಿಲ್ಲ ಅನ್ನುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಸರ್ವಿಸ್ ರಸ್ತೆಯಲ್ಲಿ ಉಳಿದಂಥ ವಾಹನಗಳು ಅಲ್ಲಿರುವಂಥ ಸ್ಥಳೀಯ ವಾಹನಗಳು ಜೊತೆಯಲ್ಲಿ ಯಾರು ಟೋಲ್ ಕೊಡೋದಿಲ್ವೋ ಯಾರು ಆ ದಶಪಥ ರಸ್ತೆಯಲ್ಲಿ ಸಂಚಾರವನ್ನು ಮಾಡೋದಿಲ್ವೋ ಅವರು ಖಂಡಿತವಾಗ್ಲೂ ಕೂಡ ಸರ್ವಿಸ್ ರಸ್ತೆಯನ್ನು ಬಳಕೆ ಮಾಡ್ತಾರೆ ಆ ರಸ್ತೆಯನ್ನು ಪೂರ್ಣವೇ ಮಾಡಿಲ್ಲ ಇನ್ನು ದಶಪಥ ರಸ್ತೆ ಪೂರ್ಣ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಟೋಲ್ ಅನ್ನ ಸಂಗ್ರಹ ಮಾಡಲಾಗ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ ಜೊತೆಗೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಇವತ್ತು ಬೆಳಗ್ಗಿನಿಂದಲೇ ಈ ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ಆರಂಭ ಮಾಡಲಾಗ್ತಾ ಇದೆ ಟೋಲ್ ರೇಟನ್ನು ಹೆಚ್ಚಿಸಿದಕ್ಕೆ ಒಂದು ಮತ್ತೊಂದು ಟೋಲನ್ನು ಪಡ್ಕೊಳ್ತಾ ಇರೋದಕ್ಕೆ ಎರಡೂ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಬರೀ ಸರ್ವಿಸ್ ರೋಡ್ ಅಲ್ಲ ಇಲ್ಲಿ ಗ್ರಾಮಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತ ಅನೇಕ ಸೇತುವೆಗಳಿವೆ ಕಿರು ಸೇತುವೆಗಳಿವೆ ಇದೆಲ್ಲವೂ ಕೂಡ ನಿರ್ಮಾಣ ಇನ್ನೂ ಕೂಡ ಆಗಿಲ್ಲ ಇದೆಲ್ಲವನ್ನೂ ಕೂಡ ಮಾಡಬೇಕಾಗಿದೆ ಅವರು ಎಲ್ಲೊಂದು ಕಡೆ ಅವರ ಗ್ರಾಮಕ್ಕೆ ಹೋಗಬೇಕು ಅಂತಂತಂದ್ರೆ ಹತ್ತು ಹದಿನೈದು ಕಿಲೋಮೀಟರ್ ತಿರ್ಗಾಡ್ಕೊಂಡು ಹೋಗೋ ಹೋಗಬೇಕಾದಂಥ ಪರಿಸ್ಥಿತಿ ಅಲ್ಲಿರುವಂಥ ಸ್ಥಳೀಯರಿಗೆ ನಿರ್ಮಾಣ ಆಗಿದೆ ಅಲ್ಲಿರುವಂಥವ್ರಿಗೆ ಕಷ್ಟ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ರಸ್ತೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲೊಂದು ಎಲ್ಲೋ ಒಂದು ಕಡೆ ಒಂದಷ್ಟು ದಿನಗಳ ಕಾಲ ಸುಮ್ಮನಿದ್ರು ಕೂಡ ಈಗ ರಸ್ತೆ ಆಗಿದೆ ಟೋಲ್ ಸಂಗ್ರಹ ಆಗ್ತಾ ಇದೆ ಆದ್ರೂ ಕೂಡ ಸೇತುವೆ ಆಗಿರ್ಬೋದು ಸರ್ವಿಸ್ ರಸ್ತೆಗಳು ಇನ್ನೂ ಕೂಡ ಆಗಿಲ್ಲ ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಕೂಡ ಟೋಲ್ ವಸೂಲಿಗೆ ಕಿಡಿಕಾರಲಾಗ್ತಾ ಇದೆ ಈಗ ಹೆದ್ದಾರಿಯಲ್ಲಿ ಇವತ್ತಿನಿಂದ ಟೋಲ್ ದರ ವಸೂಲಿ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಮನಗರ ಜಿಲ್ಲಾ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ವಿರೋಧ ವ್ಯಕ್ತವಾಗಿದೆ ಟೋಲ್ ದರವನ್ನು ತೆರವುಗೊಳಿಸುವಂತೆ ಬಿಡದಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಟೋಲ್ ಹಿಂಪಡೆದಿದ್ರೆ ಉಗ್ರ ಪ್ರತಿಭಟನೆಯನ್ನು ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಈಗ ನೀಡಲಾಗಿದೆ ಟೋಲ್ ದರವನ್ನು ತೆರವುಗೊಳಿಸಬೇಕು ಅಂತ ಬಿಡದಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಇವತ್ತಿನಿಂದ ಟೋಲ್ ದರ ವಸೂಲಿ ಮಾಡಲಾಗುತ್ತೆ ಆ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಮಗಾರಿ ಪೂರ್ಣ ಆಗಿಲ್ಲ ರಸ್ತೆ ಪೂರ್ಣ ಆಗಿಲ್ಲ ಸರ್ವಿಸ್ ರೋಡ್ ಆಗಿಲ್ಲ ಸೇತುವೆಗಳಾಗಿಲ್ಲ ಕಿರು ಸೇತುವೆಗಳಾಗಿಲ್ಲ ಇದೆಲ್ಲವೂ ಕೂಡ ಇದ್ರೂ ಕೂಡ ಟೋಲ್ ಸಂಗ್ರಹ ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದೀರಾ ಇದು ಯಾವ ಕಾರಣಕ್ಕಾಗಿ ಇಷ್ಟು ಬೇಗ ಟೋಲ್ ಸಂಗ್ರಹವನ್ನು ಮಾಡುವಂಥ ಅವಶ್ಯಕತೆ ಇತ್ತ ಟೋಲ್ ಸಂಗ್ರಹವನ್ನು ಮುಂದೂಡಬೇಕು ಟೋಲ್ ಸಂಗ್ರಹ ಮಾಡ್ತಾ ಇರೋದನ್ನು ತೆರವುಗೊಳಿಸಬೇಕು ಅಂತ ಈಗ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ ಬಿಡದಿ ನಾಯಕರು ಸೇರಿದಂತೆ ಈಗಾಗಲೇ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ ಟೋಲನ್ನು ಹಿಂಪಡದೆ ಇದ್ದರೆ ಉಗ್ರ ಪ್ರತಿಭಟನೆಯನ್ನು ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಲಾಗ್ತಾ ಇದೆ ರಾಮನಗರ ಜಿಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಟೋಲ್ ದರವನ್ನು ತೆರವುಗೊಳಿಸಬೇಕು ಅಂತ ಈಗಾಗಲೇ ಪಟ್ಟನ್ನು ಕೂಡ ಹಿಡಿದಿದ್ದಾರೆ ಪಡೆದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ ಹೊಸ ಭಾರಿ ವಿರೋಧ ವ್ಯಕ್ತವಾಗಿತ್ತು ಆ ವಿರೋಧದ ನಡುವೆಯೂ ಕೂಡ ಈಗ ಟೋಲ್ ಸಂಗ್ರಹ ಆರಂಭ ಆಗ್ತಾ ಇದೆ ಬೆಂಗಳೂರು ಟು ಮೈಸೂರು ಮೈಸೂರು ಟು ಬೆಂಗಳೂರು ಈ ರಸ್ತೆಗೆ ಈಗ ಟೋಲ್ ಸಂಗ್ರಹ ಆರಂಭ ಆಗ್ತಾ ಇದೆ ಐದು ಕಿಲೋಮೀಟರ್ ರಸ್ತೆಗೆ ಮಾತ್ರ ಈಗ ಟೋಲ್ ಸಂಗ್ರಹ ಆರಂಭ ಆಗಿರುವಂಥದ್ದು ಮತ್ತೊಂದು ಟೋಲ್ ಮತ್ತೆ ಮುಂದಿನ ದಿನಗಳಲ್ಲಿ ಆರಂಭ ಆಗುತ್ತೆ ಆದರೆ ಹೆದ್ದಾರಿಯಲ್ಲಿ ಇವತ್ತಿನಿಂದ ಟೋಲ್ ಸಂಗ್ರಹ ಆಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಂಗಳೂರು ಮೈಸೂರು ಹೈವೇಯಲ್ಲಿ ಟೋಲ್ ಸಂಗ್ರಹ ಇವತ್ತಿನಿಂದ ಆರಂಭ ಆಗಿದೆ ಟೋಲ್ ಸಂಗ್ರಹವನ್ನ ವಿರೋಧಿಸಿ ಕರವೇ ಧರಣಿಯನ್ನ ನಡೆಸೋದಕ್ಕೆ ಆರಂಭಿಸಿದೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಭಾರಿ ವಿರೋಧದ ನಡುವೆಯೂ ಕೂಡ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಇನ್ನು ಧರಣಿಯನ್ನ ನಡೆಸಿದ್ರು ಕಾಮಗಾರಿ ಪೂರ್ಣಗೊಂಡ ಬಳಿಕ ಸಂಪೂರ್ಣ ಶುಲ್ಕವನ್ನ ಪಡೆದುಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಹೇಳಲಾಗ್ತಾ ಇದೆ ಟೋಲ್ ಸಂಗ್ರಹ ವಿರೋಧಿಸಿ ಕರವೇ ಧರಣಿಯನ್ನು ನಡೆಸಿದೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಭಾರಿ ವಿರೋಧದ ನಡುವೆಯೂ ಕೂಡ ಟೋಲ್ ಸಂಗ್ರಹ ಆರಂಭ ಆಗಿದೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಸಂಪೂರ್ಣ ಶುಲ್ಕವನ್ನು ಸಂಗ್ರಹ ಮಾಡಿ ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದ್ರು ಕೂಡ ಈಗಾಗಲೇ ಟೋಲ್ ಸಂಗ್ರಹವನ್ನು ಆರಂಭ ಮಾಡಲಾಗಿದೆ ಆದರೆ ಈ ಟೋಲ್ ಸಂಗ್ರಹಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಒಂದು ಕಡೆಯಿಂದ ಕಾಂಗ್ರೆಸ್ ಮತ್ತೊಂದು ಕಡೆಯಿಂದ ಸಂಘ ಒಂದಷ್ಟು ಸಂಘಟನೆಗಳು ಕೂಡ ಈಗಾಗಲೇ ಈ ಪ್ರತಿಭಟನೆಯನ್ನು ಮಾಡೋದಕ್ಕೆ ಧರಣಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ ಇವತ್ತಿಂದ ಈ ಟೋಲ್ ಸಂಗ್ರಹದ ಬಿಸಿ ತಟ್ತಾ ಇದೆ ವಾಹನ ಸವಾರರಂದ ಆದರೆ ಈವಾಗಲಿಂದಲೇ ಬೇಡ ಅನ್ನುವಂಥ ಮಾತನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರಾಗಿರ್ಬೋದು ಜೊತೆಯಲ್ಲಿ ಒಂದಷ್ಟು ಸಂಘ ಸಂಸ್ಥೆಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಇದೆಲ್ಲವೂ ಕೂಡ ಹೇಳ್ತಾ ಇದೆ ಯಾಕಂತಂದರೆ ಇನ್ನೂ ಕೂಡ ಅಲ್ಲಿರುವಂಥ ರಸ್ತೆಗಳ ಕಾಮಗಾರಿ ಪೂರ್ಣ ಆಗಿಲ್ಲ ಈಗ ಟೋಲ್ ಸಂಗ್ರಹ ಮಾಡ್ತಾ ಇರುವಂತಹ ರಸ್ತೆಯನ್ನು ತಗೊಂಡ್ರು ಕೂಡ ಅದರ ಪಕ್ಕದಲ್ಲಿರುವಂತಹ ಸರ್ವಿಸ್ ರೋಡ್ ಆಗಿರಬಹುದು ಸೇತುವೆಗಳಾಗಿರ್ಬೋದು ಅದ್ಯಾವುದು ಕೂಡ ಇನ್ನೂ ಕೂಡ ಆಗಿಲ್ಲ ಆಗಲೇ ಟೋಲ್ ಸಂಗ್ರಹ ಮಾಡೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಸ್ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪೂರ್ಣಿಮಾ ಒಂದು ಕಡೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಈಗ ಧರಣಿ ಪ್ರತಿಭಟನೆಗಳನ್ನ ಕೂಡ ನಡೆಸಲಾಗ್ತಾ ಇದೆ ಅದರ ಜೊತೆಯಲ್ಲಿ ಟೋಲ್ ಸಂಗ್ರಹ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಈಗ ಟೋಲ್ ಸಂಗ್ರಹ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಧರಣಿಗಳನ್ನ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಓವರ್ ಆಲ್ ಆಗಿ ಏನೇನ್ ಡಿಟೇಲ್ಸ್ ಲಭ್ಯವಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ಣಿಮಾ ಬಹು ನಿರೀಕ್ಷಿತ ಹೆದ್ದಾರಿ ಮೈಸೂರು ಬೆಂಗಳೂರು ಮೈಸೂರು ಹೆದ್ದಾರಿಗೆ ಸಿಎಂ ಅವರು ಮತ್ತೆ ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಆಗಿ ಎರಡು ದಿನ ಆಗಿದೆ ಎರಡು ದಿನ ಆಗಿ ಬೆನ್ನಲ್ಲೇನೆ ಅಹ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೋಲ್ ಸಂಗ್ರಹಕ್ಕೆ ಮುಂದಾಗಿದೆ ಅಂತಾನೆ ಅನ್ಬಹುದು ಹೈವೇನಲ್ಲಿ ಸಂಚರಿಸುವ ಸವಾರಿಗೆ ಸವಾರಿಗೆ ಇತ್ತಿನಿಂದ ಬಿಸಿ ತಗ್ತಾ ಇದೆ ಅಂದ್ರೆ ಜೇಬಿಗೆ ಸಕ್ಕರೆ ಬೀಳ್ತಾ ಇದೆ ಟೋಲ್ ಹಾಕುವ ಮೂಲಕ ಅಹ್ ಜೇಬಿಗೆ ಸಕ್ಕರೆ ಬೀಳ್ತಾ ಇದೆ ಹಾಗೆ ಬಿತ್ತಿ ತಗ್ತಾ ಇದ್ದಾರೆ ಅಂತಾನೆ ಅನ್ಬಹುದು ಈ ಸುಮಾರು ಐವತ್ತೈದು ಕಿಲೋಮೀಟರ್ ಹೈವೇಗೆ ಬೆಳಗ್ಗೆ ಅಂದ್ರೆ ಎಂಟು ಗಂಟೆಯಿಂದಲೇ ಟೋಲ್ ಸಂಗ್ರಹ ಮಾಡಲು ನಿರ್ಧಾರ ಮಾಡಿದ್ದು ಅದೇ ರೀತಿಯಾದಂತ ಎಂಟು ಗಂಟೆಯಿಂದ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತಾನೆ ಅನ್ಬಹುದು ಇನ್ನು ಎರಡು ಕಡೆ ಸಂಗ್ರಹ ಆಗ್ತಾ ಇದೆ ಎಲ್ಲಿ ಅಂತ ನೋಡೋದಾದ್ರೆ ಬೆಂಗಳೂರಿನಿಂದ ಮೈಸೂರ್ ಕಡೆಗೆ ಹೋಗುವ ವಾಹನಗಳು ನೋಡೋದಾದ್ರೆ ಬೆಂಗಳೂರು ದಕ್ಷಿಣ ತಾಲೂಕಿನ ಕಣಿಲೀಕ್ ಬಳಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಮತ್ತೆ ಮೈಸೂರಿಂದ ಬೆಂಗಳೂರಿಗೆ ಬರುವ ವಾಹನಗಳಿಗೆ ರಾಮನಗರ ತಾಲೂಕಿನ ಶೇಷಗಿರಿ ಹಳ್ಳಿಯಲ್ಲಿ ಪ್ಲಾಜಾ ಬಳಿ ಏನಿದೆ ಅಲ್ಲಿ ಟೋಲ್ ಸಂಗ್ರಹ ಮಾಡ್ಲಾಗ್ತಾ ಇದೆ ಅಂತಾನೆ ಅನ್ಬಹುದು ಇನ್ನು ಕಾರು ದೀಪು ವಾಹನಗಳಿಗೆ ಯಶಸ್ವಿ ಬೆಲೆ ಅಂತ ನೋಡೋದಾದ್ರೆ ಕಾರು ಜೀಪು ವ್ಯಾನ್ ಗಳಿಗೆ ಮುಖಾಮುಖಿ ಅಂದ್ರೆ ಒಂದ್ ಕಡೆ ಸಂಚಾರ ಮಾಡಕ್ಕೆ ನೂರ ಮೂವತ್ತೈದು ರೂಪಾಯಿ ನಿಗದಿ ದರ ಮಾಡ್ಲಾತ್ ಎರಡು ಕಡೆ ಎರಡು ಸೈಡ್ ಆಗ ಆದ್ರೆ ಇನ್ನೂರ ಐದು ರೂಪಾಯಿ ನಿಗದಿ ನಿಗದಿ ಮಾಡಿದ್ದಾರೆ ಮತ್ತೆ ಲಘು ವಾಹನಗಳು ನೋಡೋದಾದ್ರೆ ಲಘು ಸಹ ಸರಕು ವಾಹನಗಳು ಇಲ್ಲಿ ಬಸ್ಗಳು ಒಂದ್ ಕಡೆ ಅದು ನೋಡೋದಾದ್ರೆ ಇನ್ನೂರ ಇಪ್ಪತ್ತು ರೂಪಾಯಿ ಅದೇ ದಿನ ಮರು ಸಂಚಾರಕ್ಕೆ ಮುನ್ನೂರ ಮೂವತ್ ರೂಪಾಯಿ ನಿಗದಿಪಡಿಸಲಾಗಿದೆ ಮತ್ತೆ ಬಸ್ ಅಥವಾ ಟಗ್ಗಳಿಗೆ ಒಂದು ಕಡೆ ನೋಡೋದಾದ್ರೆ ನಾನೂರ ಅರವತ್ ರೂಪಾಯಿ ಮತ್ತೆ ಎರಡು ಕಡೆನೂರ ತೊಂಬತ್ ರೂಪಾಯಿ ನಿಗದಿ ಮಾಡಲಾಗಿದೆ ಆದ್ರೆ ಸಾಕಷ್ಟು ಸಂಘಟನೆಗಳು ಮತ್ತು ಕಾಂಗ್ರೆಸ್ ಅಹ್ ಮುಖಂಡರು ಸೇರಿ ಪ್ರತಿಭಟನೆ ಮಾಡಿದ್ವಿ ಯಾಕಂದ್ರೆ ಅಹ್ ಉದ್ಘಾಟನೆ ಆಗಿ ಎರಡೇ ದಿನಕ್ಕೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಯಾವ ವ್ಯಾವಯ ಇನ್ನೂ ಅಲ್ಲಿ ಸಾಮಗ್ರಿ ಕೂಡ ಪೂರ್ತಿ ಆಗಿಲ್ಲ ಅಂತ ಹೇಳ್ ಕಂಡು ಬಂದಿದೆ ಕಾಮಗಾರಿ ಪೂರ್ತಿ ಆದ್ರೆ ಯಾವ ರೀತಿ

ಟೋಲ್ ಸಂಗ್ರಹವನ್ನು ವಿರೋಧಿಸಿ ಕರವೇ ಈಗ ಧರಣಿಯನ್ನು ಮಾಡ್ತಾ ಇದೆ ಒಂದು ಕಡೆ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ನಾಯಕರಾಗಿರ್ಬೋದು ಸಂಘಟನೆಗಳಾಗಿದ್ವು ನೀಡಿದ್ವು ಇವಾಗಿನೇ ಟೋಲ್ ಸಂಗ್ರಹ ಬೇಡ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ ನೀಡಿದ ನಂತರವೂ ಕೂಡ ಈಗ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಆರಂಭದ ದಿನದಿಂದಲೂ ಕೂಡ ಈ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಕಾಮಗಾರಿ ಆರಂಭ ಆದ ದಿನದಿಂದಲೂ ಕೂಡ ಗಮನಿಸಿದ್ರೆ ಒಂದಲ್ಲ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆಯನ್ನು ಮಾಡಿದ್ರು ಅದರ ಮೊದಲು ಈ ಕ್ರೆಡಿಟ್ ಯಾರಿಗೆ ಸಲ್ಬೇಕು ಅನ್ನುವಂಥ ವಿಚಾರಕ್ಕೆ ರಾಜಕೀಯ ನಾಯಕರು ಕಿತ್ತಾಟವನ್ನು ನಡೆಸ್ತಾ ಇದ್ರು ಅದರ ನಡುವೆಯೂ ಕೂಡ ಈಗ ಟೋಲ್ ಆರಂಭಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಶುರು ಮಾಡಿದೆ ಇವತ್ತಿನಿಂದ ಟೋಲ್ ಸಂಗ್ರಹ ಈಗಾಗಲೇ ಆರಂಭ ಕೂಡ ಆಗ್ತಾ